ಬಿಜೆಪಿ ಮುಖಂಡರು ಕೋಲಾರಿನ ಸಂಭಾವ್ಯ ಅಭ್ಯರ್ಥಿಯಾಗಿ ಕೊಟ್ಟಿರ್ತಕ್ಕಂತ ಏನು ಡಿ ಎಸ್ ವೀರಯ್ಯ ಸಾಹೇಬರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ನಿಮ್ಮ ಪರವಾಗಿ ಕೆಲವೊಂದು ಸಂಘಟನೆಗಳು ಬಂದು ಪ್ರೆಸ್ ಕ್ಲಬ್ನಲ್ಲಿ ಲೋಕಸಭಾ ಚುನಾವಣೆಗೆ ತಮಗೂ ಕೂಡ ಟಿಕೆಟ್ ಕೊಡೋ ನಿಟ್ಟಿನಲ್ಲಿ ಒಂದು ಬೆಂಬಲ ಸೂಚಿಸಿದರೆ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ಕಳೆದ 30 ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಎಲ್ಲ ಜವಾಬ್ದಾರಿಯನ್ನು ಹೊತ್ತು ಕೆಲಸ ಮಾಡಿದ್ದೇನೆ. ನಾನೊಬ್ಬ ನಿಷ್ಠಾವಂತ ಕಾರ್ಯಕರ್ತ, ಯಡಿಯೂರಪ್ಪನವ್ರ ಜೊತೆ ರಾಜ್ಯ ಸುತ್ತಿದ್ದೇನೆ. ಪಕ್ಷ ಕಟ್ಟುವಲ್ಲಿ ಮತ್ತು ದಲಿತರ ವೋಟ್ ಬ್ಯಾಂಕನ್ನು ಬಿ ಜೆ ಪಿಗೆ ತರುವಲ್ಲಿ ನನ್ನ ಶ್ರಮ ಇದೆ. ಇದು ಎಲ್ಲ ಮುಖಂಡರಿಗೂ ಗೊತ್ತಿರತಕ್ಕಂಥ ವಿಷಯ. ಅಷ್ಟೇ ಅಲ್ಲದೆ 2 ಬಾರಿ 2004 ಆ್ಯಂಡ್ 2009 ಕೋಲಾರ ಮೀಸಲು ಕ್ಷೇತ್ರದ ಪ್ರಭಾವಶಾಲಿ ಮುನಿಯಪ್ಪನವರು, 5ನೇ ಬಾರಿ ಎಂ ಪಿ ಆಗಿದ್ದಂಥವರು ಕೇಂದ್ರದಲ್ಲಿ ಮಂತ್ರಿ, ಅವರ ವಿರುದ್ಧ ನಿಂತು 375,000 ಓಟ್ ತಗೊಂಡು ಕೇವಲ 1 ಸಾರಿ 11,000 ಓಟಿಂದ ಮತ್ತೊಂದು ಸಾರಿ 13,000 ಸೋತಿದ್ದೆ. 3ನೇ ಬಾರಿ ನನಗೆ ಟಿಕೆಟ್ ಕೊಡಲಿಲ್ಲ, ತಾಳ್ಮೆಯಿಂದಿದ್ದೆ. 4ನೇ ಬಾರಿ 2009 ಮೋದಿಯ ಹಲೆ ಇತ್ತು, ಗೆಲ್ಲುವ ಎಲ್ಲ ಅವಕಾಶಗಳಿದ್ದವು, ಯಾಕೆ ನನಗೆ ಅಭ್ಯರ್ಥಿ ಮಾಡಲಿಲ್ಲ ಅನ್ನೋದು ಇನ್ನೂ ಕೂಡ ನಿಗೂಢ. ಆ ಸಂದರ್ಭದಲ್ಲಿ ಬಿ ಜೆ ಪಿಯ ಮುಖಂಡರು, ಇಲ್ಲಿಯ ಉಸ್ತುವಾರಿ ಇದ್ದಂಥ ಮುರಳೀಧರ ರಾವ್ ನನಗೊಂದು ಆಶ್ವಾಸನೆ ಕೊಟ್ಟರು, ನಿಮಗೆ ರಾಜ್ಯಸಭೆಗೆ ಕಳಿಸ್ತೇವೆ ಅಥವಾ ಎಮ್ ಎಲ್ ಸಿ ಮಾಡ್ತೇವೆ, ವಿಚಲಿತರಾಗಬೇಡಿ, ನೀವು ಅರ್ಜಿನ ವಾಪಸ್ ತಗೊಳ್ಳಿ ಅಂದರು. ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ವರಿಷ್ಠರ ಮಾತಿಗೆ ಮಣಿದು ಅರ್ಜಿಯನ್ನು ವಾಪಸ್ ತಗೊಂಡೆ. 4-5 ವರ್ಷ ಆಗ್ತಾಯಿದೆ, ರಾಜ್ಯಸಭೆಗೂ ಮಾಡಲಿಲ್ಲ, ಎಮ್ ಎಲ್ ಸಿಗೂ ಮಾಡಲಿಲ್ಲ, ಮತ್ತು ನಮ್ಮನ್ನು ಆರ್ಗನೈಜೇಷನ್ಗೂ ಯಾವುದೇ ಜವಾಬ್ದಾರಿ ಕೊಟ್ಟು ಉಳಿಸ್ಕೊಳ್ಳಿಲ್ಲ. ಈಗ ಕೋಲಾರದಲ್ಲಿ ಮತ್ತೊಮ್ಮೆ ಅವಕಾಶ, ಸಂಯುಕ್ತ ಎರಡೂ ಪಕ್ಷಗಳು ಒಟ್ಟಾಗಿ ಒಬ್ಬ ಅಭ್ಯರ್ಥಿಯನ್ನು ಇಳಿಸುವಂಥ ಅವಕಾಶ ಬಂದಿದೆ. ಅಲ್ಲಿ ಪ್ರಬಲವಾದ ಜನಾಂಗ ಎಸ್ ಸಿ ಬಲಗೈ ಜನಾಂಗ, ಸುಮಾರು 4.5 ಲಕ್ಷ ಓಟ್ಸ್ ಇರುವಂಥದ್ದು. ಅದನ್ನು ನಾನು ಕಳೆದ 20 ವರ್ಷದಿಂದ ವೋಟ್ ಬ್ಯಾಂಕಾಗಿ ಮಾಡಿದ್ದೇನೆ. ಆ ವರ್ಗ ಇವತ್ತಿಗೂ ಕೂಡ ನನ್ನ ಜೊತೆಯಲ್ಲಿದೆ. ಲಾಸ್ಟ್ 2 ಸಾರಿ ಟಿಕೆಟ್ ಕೊಡಲಿಲ್ಲ ಅನ್ನುವ ಅನುಕಂಪ ಇಡೀ ಕೋಲಾರಾದ್ಯಂತ ಇದೆ, ಮತ್ತು ಎಲ್ಲ ಸಮುದಾಯವನ್ನು ಒಟ್ಟಿಗೆ ತಗೊಂಡು ಹೋಗುವಂಥ ಗುಣವನ್ನು ಆ ಜಿಲ್ಲೆಯ ಜನ ಕಂಡುಕೊಂಡಿದ್ದಾರೆ. ಬಹುಶಃ ನನಗೆ ಈ ಬಾರಿ ನಾನು ಸೂಕ್ಯ ಅಭ್ಯರ್ಥಿ, ಒಂದು ಅವಕಾಶವನ್ನು ಪಕ್ಷ ಮಾಡಿಕೊಡಬೇಕು, ಆ ಮೂಲಕ ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ಮತವನ್ನು ಪಡೆದು ಗೆಲ್ಲುವಂಥ ಅವಕಾಶಗಳಿರುವಂಥ ಸಂದರ್ಭದಲ್ಲಿ ಬೇರೆ ಯೋಚನೆ ಮಾಡಿದೆ, ನನಗೆ ಅಭ್ಯರ್ಥಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನಿದ್ದೇನೆ. ಮತ್ತು ಅನೇಕ ಸಂಘಟನೆಗಳು, 100+ ಸಂಘಟನೆಗಳನ್ನ ನಾನು ಕಟ್ಟಿದ್ದೇನೆ, ಬೆಳೆಸಿದ್ದೇನೆ. ಅವರೆಲ್ಲರೂ ಕೂಡ ನನ್ನ ಗೆಲುವಿಗೆ ರಾಜ್ಯದಾದ್ಯಂತ ಬಂದು ಶ್ರಮಿಸ್ತಾರೆ. ಇದನ್ನು ಗಂಭೀರವಾಗಿ ಪರಿಗಣಿಸಿ ನನ್ನನ್ನು ಅಭ್ಯರ್ಥಿ ಮಾಡಬೇಕು ಅಂತ ಇವತ್ತು ಕೂಡ ನಾನು ಮನವಿಯನ್ನು ಮಾಡ್ಕೋತಿದ್ದೇನೆ. ಸರ್, ಎಲ್ಲ ಒಂದು ಕಡೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಹೈಕಮಾಂಡ್ ವತಿಯಿಂದ ಈಗಾಗಲೇ ಮೈತ್ರಿಯನ್ನು ಮಾಡಿದ್ದಾರೆ, ಕೋಲಾರ ಬೇಕು ಅಂತ ಅವರು ಕೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ತಾವು ಯಾಕೆ ಲೇಟ್ ಆಯ್ತಂತಾರ, ಇದು ಅಥವಾ ಹೈಕಮಾಂಡ್ಗೆ ನಿಮ್ಮ ಇದು ಕಾಣಲಿಲ್ವಾ? ನನಗೆ 2019 ಅವರೇನು ಭರವಸೆ ಕೊಟ್ಟಿದ್ರು ಅದಾಗುತ್ತೆ ಅಂತ ಇದುವರೆಗೂ ನಂಬಿಕೊಂಡಿದ್ದೆ. ರಾಜ್ಯಸಭೆಯೂ ಮುಗಿದೋಯ್ತು, ಎಮ್ ಎಲ್ ಸಿನೂ ಮುಗಿದೋಯ್ತು. ಈಗ ಅಲ್ಲಿಯ ಅಭ್ಯರ್ಥಿಯ ಅರ್ಹ ಅಭ್ಯರ್ಥಿಯ ಕೊರತೆ ಇದೆ. ಆ ನಿಟ್ಟಿನಲ್ಲಿ ನಾನು ಅಭ್ಯರ್ಥಿಯಾಗಿ ಬಿ ಜೆ ಪಿಗೆ ಒಂದು ಸೀಟನ್ನು ಅತ್ಯಂತ ಹೆಚ್ಚು ಮತದಿಂದ ಗಳಿಸಿ ಬಿ ಜೆ ಪಿಯ ಬಲ ಶಕ್ತಿ ತುಂಬೋದಕ್ಕೋಸ್ಕರ ನಾನು ಆಕಾಂಕ್ಷಿಯಾಗಿದ್ದೇನೆ. ಸರ್, ಈಗಲೂ ಕೂಡ ಕಾಲ ಮಿಂಚಿಲ್ಲ, ಅಭ್ಯರ್ಥಿಗಳು ಫೈನಲೈಸ್ ಆಗಿಲ್ಲ. ಮತ್ತು ನಾನು ಒಂದು ಸಮುದಾಯದ ದೊಡ್ಡ ನಾಯಕನಾಗಿ ಅನೇಕ ಸಂಘಟನೆಗಳು ನನ್ನ ಬೆಂಬಲಕ್ಕೆ ಬರೋದ್ರಿಂದ ನನಗೆ ಕೊಟ್ಟರೆ ಅತ್ಯಂತ ಹೆಚ್ಚು ಮತ ಗಳಿಸಿ ಗೆಲ್ಲುತ್ತೇನೆ ಅನ್ನೋ ನಂಬಿಕೆ ನನಗಿದೆ. ಈಗಿನ ಅಧ್ಯಕ್ಷ ವಿಜಯೇಂದ್ರ ಆಗಿರ್ಬೋದು ಮತ್ತು ಸಂಸದೀಯ ಮಂಡಳಿ ಅಧ್ಯಕ್ಷರು ಯಡಿಯೂರಪ್ಪರಾಗಿರ್ಬೋದು, ಒಟ್ಟಾರೆ ಹೇಳೋದಾದರೆ 22ನೇ ತಾರೀಕಿಗೆ ಇನ್ನು ಉಳಿದಂಥ ಅಭ್ಯರ್ಥಿಗಳದ್ದು ಬಿಡುಗಡೆ ಆಗ್ತದೆ. ಸೊ ಆ ಮಟ್ಟದಲ್ಲಿ, ನಿರೀಕ್ಷಿತ ಮಟ್ಟದಲ್ಲಿ ನಿಮಗೆ ಟಿಕೆಟ್ 2 ಸಿಗದೆ ಹೋದರೆ ಮುಂದಿನ ನಿಮ್ಮ ನಡೆ ಏನು? ಇನ್ನೂ 2 ದಿವಸ ಬಾಕಿ ಇದೆ. ನಂತರ ನಮ್ಮ ಎಲ್ಲ ಸಂಘಟನೆಗಳ ಜೊತೆ ಕುಳಿತು ಚರ್ಚೆ ಮಾಡಿ ಅಲ್ಲಿಯ ಮುಖಂಡರ ಜೊತೆ ಕೂಡ ಚರ್ಚೆ ಮಾಡಿ ಒಂದು ನಿಲುವನ್ನು ನಾನು ತಗೋತೇನೆ. ಒಂದು ವೇಳೆ ಟಿಕೆಟ್ ಕೈ ತಪ್ಪಿದ್ರೆ ಏನು ನೀವು ಏನು ಸಂದೇಶ ಕೊಡ್ತೀರಾ ನಿಮ್ಮ ಅಭಿಮಾನಿಗಳಿಗೆ? ಇನ್ನೊಂದು 2 ದಿವಸ ವೆಯ್ಟ್ ಮಾಡಿ ಅದಕ್ಕೆ ಉತ್ತರ ನಾನು ಕೊಡ್ತೇನೆ. ಅಲ್ಲ, ನೀವು ಈಗ ಹೇಳಿದ್ರಿ ಟ್ರೈನ್ ಇನ್ನೂ ನಿಂತಿದೆ, ಇನ್ನೂ ಅದಕ್ಕೆ ಹಸಿರು ನಿಶಾನೆ ತೋರಬೇಕು, ಇನ್ನೂ ಕಾಲಾವಕಾಶ ಇದೆ ಅಂತ. ಅಂದರೆ ನಿಮಗೇನಾದರೂ ಒಂದು ಅಂದರೆ ವಿಶ್ವಾಸ ಇದೆಯಾ? ನನಗೆ ನಂಬಿಕೆ ಇದೆ, ಗೆಲ್ಲುವ ಅಭ್ಯರ್ಥಿಗೆ ಅವ್ರು ಟಿಕೆಟ್ ಕೊಡಬೇಕು. ಆ ಎಲ್ಲ ಗೆಲ್ಲುವ ಅರ್ಹತೆಗಳು ನನಗಿವೆ. ಇನ್ನೊಂದು 2 ದಿವಸ ಕಾಯ್ತೇನೆ, ಆಮೇಲೆ ನನ್ನ ನಿಲುವನ್ನು ನಿಮ್ಗೆ ಹೇಳ್ತೇನೆ. ಓಕೆ, ಒಟ್ಟಾರೆ ಹೇಳೋದಾದರೆ ಡಿ ಎಸ್ ವೀರಯ್ಯನವರು ತುಂಬ ವರ್ಷಗಳಿಂದ ಬಿ ಜೆ ಪಿಯನ್ನು ಕಟ್ಟಿಕೊಂಡು ಬೆಳೆಸಿದ್ದೇನೆ, ಯಡಿಯೂರಪ್ಪರವ್ರ ಜೊತೆ ಇಡೀ ರಾಜ್ಯವನ್ನು ಸುತ್ತಿದ್ದೇನೆ, ಆದರೂ ಕೂಡ ಹೈಕಮಾಂಡ್ ಆಗಿರ್ಬೋದು ಮತ್ತು ಸ್ಥಳೀಯ ನಾಯಕರು ಕೂಡ ವಿಶ್ವಾಸ ಇದೆ, ಕೊನೆಗಳಿಗೆಲ್ಲೂ ಕೂಡ ನಮಗೆ
ಟಿಕೆಟನ್ನು ಕೊಡ್ತಾರೆ, ಬಹುಮತದಿಂದ ಗೆಲ್ಲಿಸಿಕೊಂಡು ಕೋಲಾರ ಕ್ಷೇತ್ರವನ್ನು ನಾನು ಪ್ರತಿನಿಧಿಸಿ ಜಯಶಾಲಿಯಾಗಿ ಬರ್ತೀನಿ ಅನ್ನೋದು ಅವರ ಆತ್ಮವಿಶ್ವಾಸದ ಪ್ರತೀಕವಾಗಿದೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಚಂದ್ರಶೇಖರ್ ಎಲ್ಬುರ್ತಿ, ಅಶ್ವವೇಗ ನ್ಯೂಸ್, ಬೆಂಗಳೂರು.